ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ತಾರಾ ಎಂಬುದು ಈಗ ಅಪ್ರಸ್ತುತ. ಈಗಾಗಲೇ ಹೈಕಮಾಂಡ್ ತೀರ್ಮಾನಿಸಿದೆ, 5 ವರ್ಷವೂ ಕುಮಾರಸ್ವಾಮಿ ಅವರೇ ಸಿಎಂ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗುಂಡೂರಾವ್, ಸಿದ್ದರಾಮಯ್ಯ ಸಿಎಂ ಆಗಲಿ ಅಂತ ಹೇಳಿರುವ ಸಚಿವರ ಜೊತೆ ನಾನು ಮಾತನಾಡುತ್ತೇನೆ, ಇಂತಹ ಹೇಳಿಕೆ ಏಕೆ ನೀಡಿದ್ದೀರಿ ಅನ್ನೋದರ ಬಗ್ಗೆ ಅವರೊಟ್ಟಿಗೆ ಮಾತನಾಡುತ್ತೇನೆ ಎಂದರು. ಇನ್ನು ಸಿಎಸ್ ಶಿವಳ್ಳಿ ಸಾವಿಗೆ ಮೈತ್ರಿ ಸರ್ಕಾರವೇ ಕಾರಣ ಎಂಬ ಶ್ರೀರಾಮುಲು ಹೇಳಿಕೆಗೆ ಪ್ರತಿಕ್ರಿಯಿಸಿ, ಬಿಜೆಪಿಯವರು ಹುಚ್ಚರ ಹಾಗೆ ಹೇಳಿಕೆ ನೀಡುತ್ತಿದ್ದಾರೆ, ಅವರ ಹೇಳಿಕೆಗೆಲ್ಲ ತಲೆ ಕೆಡಿಸಿಕೊಳ್ಳಲು ಸಾಧ್ಯವೇ ಎಂದರು. ನಂತರ ತಮ್ಮ ಪುತ್ರಿ ಅನುತೀರ್ಣಗೊಳ್ಳಲು ಕಾಂಗ್ರೆಸ್ ನಾಯಕರೇ ಕಾರಣ ಎಂಬ ಉಮೇಶ್ ಜಾಧವ್ ಹೇಳಿಕೆಗೆ ಬಗ್ಗೆ ಮಾತನಾಡಿ, ಉಮೇಶ್ ಜಾಧವ್ಗೆ ರಾಜಕೀಯ ಜನ್ಮ ಕೊಟ್ಟಿದೆ ಕಾಂಗ್ರೆಸ್, ಈಗ ಅವರೇ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಅವರ ಮಗಳು ಫೇಲ್ ಆಗಿರೋದಕ್ಕೂ ಕಾಂಗ್ರೆಸ್ಗೂ ಏನ್ ಸಂಬಂಧ, ಎಲ್ಲ ಗೊಂದಲಗಳಿಗೆ ಅವರೇ ಕಾರಣ, ನಾವು ಅವರನ್ನ ಪಕ್ಷದಿಂದ ಉಚ್ಚಾಟಿಸಿರಲಿಲ್ಲ, ಅವರೇ ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ, ಪಕ್ಷ ಅವರಿಗೆ ಎಲ್ಲ ಗೌರವವನ್ನು ಕೊಟ್ಟಿತ್ತು, ಆದರೂ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಎಸ್ವೈ ಮೇಲೆ ಸಿಎಂ ಬೇಹುಗಾರಿಕೆ ಮಾಡುತ್ತಿದ್ದಾರೆ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿ, ಬೇಹುಗಾರಿಕೆ, ಟೆಲಿಫೋನ್ ಟ್ಯಾಪಿಂಗ್, ಸರ್ಕಾರಿ ಯಂತ್ರಗಳ ದುರುಪಯೋಗ ಇವನ್ನೆಲ್ಲ ಮಾಡೋದು ಬಿಜೆಪಿ, ಎಲ್ಲ ಮೋಸ ವಂಚನೆ ಮಾಡೋದು ಬಿಜೆಪಿಯವರೇ, ಆದರೆ ಯಡಿಯೂರಪ್ಪ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ಜನ ಬಿಎಸ್ವೈ ಅವರ ಮಾತುಗಳಿಗೆ ಬೆಲೆ ಕೊಡಬಾರದು, ಯಡಿಯೂರಪ್ಪನವರಿಗೆ ಅಧಿಕಾರ ದಾಹ ಹೆಚ್ಚಾಗಿದೆ, ಈ ಹಿಂದೆ ಬಿಎಸ್ವೈ ಉತ್ತಮ ನಾಯಕರಾಗಿದ್ದರು, ಆದರೆ ಈಗ ಅವರ ಅಧಿಕಾರ ದಾಹ ಅವರ ನಾಯಕತ್ವದ ಗುಣವನ್ನು ನುಂಗಿ ಹಾಕಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಅವರಿಂದ ರಾಜೀನಾಮೆ ಕೊಟ್ಟಿರೋದು ಅವ್ರ ಮಗಳು ಫೇಲ್ ಆಗೋದಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಸರ್ಕಾರನೇ ಕಾರಣ ಅಂತ ಹೇಳಿದ್ದಾರೆ. ನಾವು ಅವರು ಹೊರಗೂ ಹಾಕಿಲ್ಲ, ಅವರು ತಮ್ಮ ಶಾಸಕ ಸ್ಥಾನವನ್ನು ಸ್ವಾರ್ಥಕ್ಕೋಸ್ಕರ ಅದನ್ನು ಮಾರಾಟಕ್ಕೆ ಹಾಕ್ಕೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ನಾವು ಅಧಿಕಾರ ಕೊಟ್ಟು ಈ ರಾಜ್ಯದ ಜನತೆಗೆ ಉಮೇಶ್ ಜಾಧವ್ ಯಾರು ಅಂತ ತೋರಿಸ್ಕೊಂಡಿರ್ತಕ್ಕಂಥದ್ದೇ ಕಾಂಗ್ರೆಸ್, ರಾಜಕೀಯ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್. ಕಾಂಗ್ರೆಸ್ಗೆ ಬೆನ್ನಲ್ಲಿ ಚೂರಿ ಹಾಕ್ಬಿಟ್ಟು ಈಗ ನಮ್ಮ ಮೇಲೆ ಹೇಳಿದ್ರೆ ಅವರಿಗೆ ಒಂದು ಪರ್ಸೆಂಟ್ ನೈತಿಕತೆ ಕೂಡ ಇಲ್ಲ. ಉಮೇಶ್ ಜಾಧವ್ ಲೋಕಲ್ ಬಾಡಿ ಎಲೆಕ್ಷನ್ ಕಾಂಗ್ರೆಸ್ ಚೌಕಿದಾರ್ ಚೋರ್ ಹೇ ಘೋಷಣೆ ಮಾಡಿಲ್ಲ ರಾಹುಲ್ ಗಾಂಧಿ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬುಧವಾರ ಮಧ್ಯಪ್ರದೇಶದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದರು. ಅವರ ಸಾರ್ವಜನಿಕ ಭಾಷಣದಲ್ಲಿ ಕಾಂಗ್ರೆಸ್ ಅವರು ಚೌಕಿದಾರ್ ಚೋರ್ ಹೈ ಘೋಷಣೆಗಳನ್ನು ಸ್ಪಷ್ಟಿಸಲಿಲ್ಲ ಎಂದು ಹೇಳಿದ್ದಾರೆ. ಇದು ಸಾಮಾನ್ಯ ಜನರು ಅವರ ಘೋಷಣೆಗಳನ್ನು ಕಂಡುಹಿಡಿದರು. मैंने उनको बोला ऐसा भाषण हो रहा था छत्तीसगढ़ में और मैंने बोला भाषण में बोला कि देखिए चौकीदार जी ने 2 करोड़ युवाओं को रोजगार देने की बात की, चौकीदार जी ने 15 लाख रुपए डालने की बात की, चौकीदार ने किसानों को कर्जा माफ करने की बात की और जैसे मैंने चौकीदार ने बोला उधर 10-15 युवाओं ने बोला चोर है. पहली बार मैंने सुना नहीं, पहली बार मुझे ठीक से सुनाई नहीं दिया तो मैंने बोला भैया बताओ क्या बोला तुमने, कहते हैं शोर है. भाइयों बहनों ये नारा कांग्रेस पार्टी ने नहीं निकाला, राहुल गांधी ने नहीं निकाला, ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ದೇಶ ಭ್ರಷ್ಟ ಕಾನೂನು ಹೆಚ್ಚು ಶಾಂತಿಯುತವಾಗಿದೆ. ರಾಜನಾಥ್ ಸಿಂಗ್. ಹರಿಯಾಣ ಗುರುಗ್ರಾಮ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಬುಧವಾರ ಮಾತನಾಡಿದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಕಾಂಗ್ರೆಸ್ ರಾಜದ್ರೋಹ ಕಾನೂನನ್ನು ನಿಲ್ಲಿಸಲು ಪ್ರಯತ್ನಿಸುತ್ತದೆ, ಆದರೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ದೇಶದ್ರೋಹದ ಕಾನೂನು ಹೆಚ್ಚು ಶಕ್ತಿಯಾಗಲಿರುತ್ತದೆ ಎಂದು ನಾನು ಖಚಿತಪಡಿಸುತ್ತೇನೆ ಎಂದು ಹೇಳಿದರು. को कोई तोड़ने की कोशिश करता है, कमजोर करने की कोशिश करता है, क्या उसे माफ किया जाना चाहिए? और मैं तो कहना चाहता हूं कानून को बस समाप्त करना चाहते हैं. सरकार बनने के बाद तो मैं यह देखूंगा कानून का यदि कोई भी ऐसा पहलू है जिसमें कहीं पर कोई कमजोरी है
बहनों भाइयों, राष्ट्रद्रोह का कानून तो हम इतना सख्त बनाएंगे कि राष्ट्रद्रोह करने वाले को कानून की याद आते ही उसके रूह कांप उठे। इन लोगों को हो क्या गया है? राजनीति केवल सरकार बनाने के लिए नहीं की जाती है, राजनीति की जाती है बहनों भाइयों तो देश बनाने के लिए राजनीति की जाती है। चाहे जैसे हो, ಬಿಜೆಪಿ ಕಾರ್ಮಿಕರ ಜೀವಿತಾವಧಿಯವರೆಗೆ ಯಾರೂ ಭಾರತದಲ್ಲಿ ಕಾಶ್ಮೀರವನ್ನು ಪ್ರತ್ಯೇಕಿಸಬಾರದು. ಅಮಿತ್ ಶಾ. ಜಾರ್ಖಂಡ್ನ ಜಮಿಯುಡ್ಪುರದಲ್ಲಿ ಸಾರ್ವಜನಿಕ ಜನಾಭಿಪ್ರಾಯದ ಕುರಿತು ಮಾತನಾಡಿದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ, ಬಿಜೆಪಿ ಕಾರ್ಮಿಕರ ಜೀವಿತಾವಧಿಯವರೆಗೆ ಯಾರೂ ಭಾರತದಿಂದ ಕಾಶ್ಮೀರವನ್ನು ಪ್ರತ್ಯೇಕಿಸಬಾರದು ಎಂದು ಹೇಳಿದರು. उन्होंने कहा कि पाकिस्तान में दूसरा प्रधानमंत्री हूं, पाकिस्तान की तरह यहां पर भी कश्मीर में दूसरा प्रधानमंत्री। मुझे बताओ, कश्मीर में दूसरा प्रधानमंत्री होना चाहिए क्या? होना चाहिए क्या? एक देश में दो प्रधानमंत्री हो सकते हैं क्या? मित्रों, चाहते हैं कश्मीर हिंदुस्तान से अलग। मित्रों, मैं आज इस मंच से राहुल गांधी और हेमंत सोरेन को बताना कि आप कान खोल कर सुन लो, अभी तो मोदी जी प्रधानमंत्री है, फिर से बनने वाले, मगर कोई दिन ऐसा भी आ गया कि हम भाजपा वाले सत्ता में न हो, तब भी मंच पर बैठे हुए एक भी भाजपा कार्यकर्ता के तन में प्राण है, कश्मीर को हिंदुस्तान से कोई अलग। प्रधानमंत्री मोदी और हरियाणा कुरुक्षेत्र रैली विरोध व्यक्तपड़ा, अब ऐनती सूदि नो। ಬುಧವಾರ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಂದ ಶಪಗಳು ಮತ್ತು ಫೌಲ್ ಭಾಷೆಗಳನ್ನು ಪಟ್ಟಿ ಮಾಡಿದ್ದಾರೆ. ನಾನು ಪ್ರಧಾನಿಯಾಗಿದ್ದಾಗ ನಾನು ಜವಾನ್, ಕೆ ಖೂನ್ ಕಾ ದಲಾಲ್, ಗಡ್ಡಾಫಿ, ಮೊಸಲಿನಿಯ, ಜೌರ್ ಹಿಟ್ಲರ್. ಪ್ರೇಮ್ ಕಿ ಡಿಕ್ಷನರಿ ಸೇ ಮೇರೆ ಲಿಯೇ ಗದ್ದಾಫಿ, ಮೊಸಲಿನಿ, ಹಿಟ್ಲರ್, ऐसे शब्द भी चलते ही रहते हैं। भाइयों और बहनों, इनके बड़े बड़े नेताओं ने मुझे मानसिक तौर पर बीमार बताया, नीच आदमी बताया, यहां तक कि ये भी पूछा गया कि मेरा पिता कौन थे, ये नहीं मालूम, मेरे दादा कौन थे, ये नहीं मालूम। साथियों, याद रखिएगा, मुझे ये सारे उपहार प्रधानमंत्री बनने के बाद इनकी प्रेम वर्षा निमित्त आज भी दिए जा रहे हैं। निकम्मा, नशेड़ी, औरंगजेब से भी क्रूर तानाशाह, अनपढ़, गंवार, नमक हराम, नालायक बेटा, तुगलक, नटवरलाल, नकारा बेटा, सब कुछ ये प्रेम वर्षा। आरएसएस नायक इंद्रेश कुमार इफ्तार पक्ष के मुस्लिम राष्ट्रीय मंच संघटिसिद्दारे. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಯಕ ಇಂದ್ರೇಶ್ ಕುಮಾರ್ ಮಂಗಳವಾರ ಮಧ್ಯಾಹ್ನ ರಾಷ್ಟ್ರೀಯ ಅಲ್ಪಸಂಖ್ಯಾತ ಪಕ್ಷದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಸಂಘಟಿಸಿದ ಇಫ್ತಾರ್ ಪಕ್ಷಕ್ಕೆ ಹಾಜರಿದ್ದರು.
ಅಹಮದಾಬಾದ್ ನಲ್ಲಿ ರಸ್ತೆ ಮೇಲೆ ಗುಟ್ಕಾ ತಿದ್ದುಗೊಳ್ಳುವುದಕ್ಕಿಂತ ಮುಂಚೆ ಎಚ್ಚರ. ಅದು ಏನಂತೀರಾ ಈ ಸುದ್ದಿ ನೋಡಿ. ಸ್ವಚ್ಛತೆಯ ಡ್ರೈವ್ ಅಡಿಯಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಜನರನ್ನು ಉಗುಳುವುದು ಮತ್ತು ಚೆಲ್ಲುವ ವಿರುದ್ಧ ಮುಂಚೆಯೇ ಬಂದಿದೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಬಳಸಿಕೊಂಡು ಅಧಿಕಾರಿಗಳು ಸತತವಾಗಿ ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆ, ಚೆಲ್ಲ ಪಿಲಿ ಮತ್ತು ಉಗುಳುವಿಕೆ ಸ್ಟಾಪ್ ಚಾಲೆಂಜ್ ಮತ್ತು ನೋಟಿಸ್ಗಳನ್ನು ನೀಡಲಾಗಿದೆ. Ahmedabad city was declared as the cleanest big city in India. Now our next aim is to become the cleanest city in India and also to consolidate whatever good results we have obtained so far. One of the most important aspects which helps in improving the cleanliness is changing behavior of citizens, and wherever for the 1-2% citizens who do not change their habits and attitudes, we are trying to find those people and disincentivize them by levying penalties as per the public health bylaws which have been duly notified. ಕುಡಿದ ಅಮಲಿನಲ್ಲಿ ಪೊಲೀಸರ ಮೇಲೆ ಕೈ ಮಾಡಿದ ಪುಂಡ ವಿದ್ಯಾರ್ಥಿಗಳ ವಿರುದ್ಧ ಬೆಳೆಂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಹುಲ್ ತ್ರಿಪಾಠಿ ಹಾಗೂ ಆದಿತ್ಯ ಶ್ರುತಿಯ ಕುಡಿದು ಗಲಾಟೆ ಮಾಡಿದ ವಿದ್ಯಾರ್ಥಿಗಳು ಎನ್ನಲಾಗಿದೆ. ಇದೇ ತಿಂಗಳು 4ರಂದು ರಾಹುಲ್ ಹಾಗೂ ಆದಿತ್ಯ ಇಬ್ಬರು ಕಂಠಪೂರ್ತಿ ಕುಡಿದು ಸ್ಕಿಲ್ ಬೋರ್ಡ್ನಿಂದ ಮಾರತಹಳ್ಳಿ ಕಡೆಗೆ ರಾಯಲ್ ಎನ್ಫೀಲ್ಡ್ನಲ್ಲಿ ಬೈಕ್ನಲ್ಲಿ ಬರುತ್ತಿದ್ರು. ಈ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಗೆ ನಿಂತಿದ್ದ HSR ಲೇಔಟ್ ಸಂಚಾರಿ ಪೊಲೀಸರಿಗೆ ಇವರು ಸಿಕ್ಕಿ ಹಾಕಿಕೊಂಡಿದ್ರು. ವಿದ್ಯಾರ್ಥಿಗಳನ್ನು ನಿಲ್ಲಿಸಿದಾಗ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಬಳಿಕ ಅವರನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಅಲ್ಲಿಯೂ ರಾಹುಲ್ ತ್ರಿಪಾಠಿ ಪೊಲೀಸರ ಸಮವಸ್ತ್ರ ಹರಿದು ಹಾಕಿ ಪದೆಯ ಕಪಾಳಕ್ಕೆ ಹೊಡೆದಿದ್ದಾನೆ. ಈ ವೇಳೆ ತಡೆಯಲು ಬಂದ ಪೊಲೀಸರನ್ನು ಅವ್ಯಚ್ಚ ಶಬ್ದಗಳಿಂದ ನಿಂದಿಸಿದ್ದಾನೆ. ಈ ಹಿನ್ನೆಲೆ ಇಬ್ಬರು ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಇಬ್ಬರು ಗೋವಾದಲ್ಲಿ MBA ಓದುತ್ತಿದ್ದು ನಗರದ ಖಾಸಗಿ ಕಂಪನಿ ಒಂದರಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿದ್ದರು. ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ.